ಕಲಬುರಗಿಯ ಶ್ರೀ ಷಣ್ಬಸವೇಶ್ವರ ಮಹಾದಾಸೋಹ ಸಂಸ್ಥಾನ ಪೀಠಾಧಿಪತಿ ಶ್ರೀ ಷಣ್ಬಸವಪ್ಪ ಅಪ್ಪ ಅವರು ಎಸ್ಎಸ್ವಿ ಟಿವಿ ಜೊತೆ ವೀರಶೈವ ಹಾಗೂ ಲಿಂಗಾಯತ ಒಂದೇ ಎಂಬ ವಿಷಯದ ಮೇಲೆ ಮಾತನಾಡಿದರು. ಕಲಬುರಗಿಯ ಶ್ರೀ ಷಣ್ಬಸವೇಶ್ವರ ಮಹಾದಾಸೋಹ ಸಂಸ್ಥಾನ ಪೀಠದಲ್ಲಿ ಎಸ್ಎಸ್ವಿ ಟಿವಿ ನಿರೂಪಕರಾದ ನಿತಿನ್ ಅವರು ಶ್ರೀ ಷಣ್ಬಸಪ್ಪ ಅಪ್ಪ ಅವರನ್ನ ಸಂದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಪ್ಪ ಅವರು, ವೀರಶೈವ ಲಿಂಗಾಯತ ಧರ್ಮ ಮತ್ತು ಭಾರತದಲ್ಲಿ ಹುಟ್ಟಿದ ಧರ್ಮಗಳಿಗೆ ಹಿಂದೂಲ ಎಂಬುದನ್ನು ಸಂವಿಧಾನದಲ್ಲಿ ನೀಡಲಾಗಿದೆ. ಶೈವ ವೀರಶೈವ ಪೂರ್ವದಿಂದಲೇ ಬಂದ ಧರ್ಮಗಳಾಗಿವೆ ಎಂದರು. ಶಾರೀರಿಕವಾಗಿ ಮತ್ತು ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಧಾರಣ ಮಾಡುವಂಥ ಶಕ್ತಿ ಕೊಡ್ತದೆ, ಅದು ಧರ್ಮ. ಒಂದೇ ಇದಕ್ಕೆ ಮಾಡೋದಲ್ಲ, ಎಲ್ಲ ಇದಕ್ಕೆ. ಅದಕ್ಕಾಗಿ ಅನೇಕ ಯೋಗಾಸನಗಳಿವೆ, ಅದಕ್ಕೆ ಧ್ಯಾನಾದಿ ಇದ್ದಾವೆ ಮತ್ತು ಜಪಾದಿಗಳಿವೆ, ಅವು ಮಂತ್ರವೇ ಮಾಡ್ತಾರೆ. ಇದನ್ನು ಅಂದರೆ ಇದು ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳಿಗೆ ಹಿಂದೂ ಲಾ ಅಪ್ಲೈ ಅದ. ಹಿಂದೂ ಧರ್ಮ ಅಂತಿಲ್ಲ, ಹಿಂದೂ ಲಾ ಅಪ್ಲಿಕೇಶನ್ ಟು ಜೈನ್, ಬುದ್ಧಿಸ್ಟ್ ಆ್ಯಂಡ್ ವೀರಶೈವ ಅಂತದೆ. ಅದು ಲಿಂಗಾಯತ ಅಂತ ಅನ್ನೋದು ಇಲ್ಲ. ದ ವೀರಶೈವ ಫಿಲಾಸಫಿ 40 ವರ್ಷದ ಹಿಂದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ಅಂತ ಹೇಳಿ ಸ್ಟಡಿ ಮಾಡ್ತಾರೆ. ಸ್ಪೆಷಲ್ ಒಂದು ಸಬ್ಜೆಕ್ಟ್ ಅದ ಮತ್ತು ಫಿಲಾಸಫಿದಾಗ ಬರ್ತದೆ. ಷಡ್ದರ್ಶನದಾಗೂ ಅದು ಅಭ್ಯಾಸ ಆಗ್ತದೆ. ಅದು ಲಿಂಗಾಯತ ಅಂತ ಹೇಳಿ ಆಗುತ್ತಲ್ಲ, ಅದು ಹಿಂಗದೆ ಪರ್ಯಾಯ ನಾಮಗಳವೆ ಅಷ್ಟೇ. ಅಷ್ಟೇ ವೀರ ಈಗ ಭಾಳಷ್ಟು ದಿನ ಲಿಂಗಾಯತರಿಗೆ ಬಣಜಿಗರು ಅಂತಾರೆ, ರೆಡ್ಡಿ ಲಿಂಗಾಯತ ಅಂತಾರೆ, ಸಜ್ಜನರು, ಗಾಡಿಗರು, ಇವೆಲ್ಲ ಮಹಾರಾಷ್ಟ್ರದ ಲಿಂಗಾಯತ ಅಂತ ಹೆಚ್ಚು ಉಪಯೋಗ ಇದೆ. ಸೊ ಮಾತೆ ಮಹಾದೇವರಪ್ಪ ಏನು ಹೇಳ್ತಾರಂದ್ರೆ, ಸೊ ಲಿಂಗಾಯತ ಆಯಿತು ಮನ್ಮನೆಯಿಂದ ಶುರು ಮಾಡ್ಯಾಳ ಲಿಂಗಾಯತ ಮಾತು ನೋಡ್ರಿ. ಹಾಗಿಲ್ಲ, ಮಾತೆ ಮಹಾದೇವ ಹುಟ್ಟೋದಕ್ಕಿಂತ ಮುಂಚೆ ವೀರಶೈವದೇ ಲಿಂಗಾಯತದೆ. ಹೌದು, ಇಕ್ಕಿ ಬಂದು ಏನು ಹೇಳ್ತಾಳೆ ಅಲ್ಲಿ, ಯಾರು ಏನು ಮಾಡಪ್ಲಿ ಇಲ್ಲ ಅಲ್ಲಿ. ಶತಮಾನದಿಂದ ಅದು ಬೆಳ್ಕೊಂಡು ಬಂದವೆ. ವೀರಶೈವ ಅನ್ನೋದಕ್ಕೆ ಒಬ್ಬ ವ್ಯಕ್ತಿಯಿಂದ ಧರ್ಮ ಅಲ್ಲ. ಈಗ ಜೈನ ವ್ಯಕ್ತಿಯಿಂದ ಆದಂಥ ಧರ್ಮಗಳು ಜೈನ, ಅದು ಹಿಂದೂ ಭಾರತದಲ್ಲೇ ಹುಟ್ಟವೆ. ಅವರು ಆ ಒಂದೊಂದು ಫಿಲಾಸಫಿ ಇಟ್ಕೊಂಡು ಬೆಳೆಸ್ಕೊಂಡಿದ್ದಾರೆ. ಮತ್ತು ಬುದ್ಧಿಸ್ಟ್ ಆದರೂ ಕೂಡ ಜೈನರು ಆತ್ಮವನ್ನು ಒಪ್ತಾರೆ, ಪರಮಾತ್ಮನ ಒಪ್ಪೋದಲ್ಲ. ಬುದ್ಧಿಸ್ಟು ಅವರು ಆತ್ಮನ ಒಪ್ಪೋದಲ್ಲ, ಪರಮಾತ್ಮನ ಒಪ್ಪೋದಲ್ಲ, ಮಾತಾಡ್ತೇನೆ ಅಂದರು. ಮತ್ತು ಇದೇನದು ಮನುಷ್ಯ ಅಂದರೆ, ಉಳ್ಳಾಗಡ್ಡಿ ಇದ್ದಂಗೆ ತೆಗೆದ್ರೆ, ಸ್ವಾಟಿ ತೆಗೆದ್ರೆ ತೆಗೆದ್ರೆ, ಪದರ ತೆಗೆದ್ರೆ ಏನು ಉಳಿತದೆ? ಏನೂ ಇಲ್ಲ. ಹಂಗೆ ಆತ್ಮ ಇಲ್ಲ ಅಂತಾರೆ ಅವರು. ಕ್ಯಾಮ್ರಾಮನ್ ಕಿಶೋರ್ ಜೊತೆ ನಿತಿನ್ ಕಟ್ಟಿಮನಿ, ಎಸ್ಎಸ್ವಿ ನ್ಯೂಸ್, ಕಲಬುರಗಿ.